ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಮೇ 9, 2023 ಮಂಗಳವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ದಿನ ಮುಹೂರ್ತ ಏನಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ಒಂದೇ ಚಾನಲಲ್ಲಿ ಸಿಗುತ್ತೆ, ಫೇಸ್ಬುಕ್ನಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ. ಮೇ 9, 2023 ಮಂಗಳವಾರ, ಶ್ರೀ ಶೋಭಾಕೃತ್ನಾಮ ಸಮಸ್ತರ, ವೈಶಾಖ ಮಾಸ, ವಸಂತ ಋತು, ಉತ್ತರಾಯಣ, ಕೃಷ್ಣ ಪಕ್ಷ ಇರತಕ್ಕಂಥದ್ದು, ಇವತ್ತು ಚೌತಿ ಹಾಗೂ ಮುಹೂರ್ತ ಇರತಕ್ಕಂಥದ್ದು. ಇನ್ನು ಸೂರ್ಯೋದಯ 5:56 ಆದರೆ ಸೂರ್ಯಾಸ್ತ 6:36 ಆಗುತ್ತೆ. ಸೂರ್ಯನ ರಾಶಿ ಮೇಷ ಆದರೆ ಚಂದ್ರನ ರಾಶಿ ಧನುರಾಶಿ ಆಗಿರ್ತಕ್ಕಂಥದ್ದು. ತಿಥಿ ಚೌತಿ ತಿಥಿ 4:08 ತನಕ ಇರುತ್ತೆ ಸಾಯಂಕಾಲ, ನಂತರ ಪಂಚಮಿ ತಿಥಿ ಇರುತ್ತೆ. ನಕ್ಷತ್ರ ಮೂಲ ನಕ್ಷತ್ರ 5:45 ಸಾಯಂಕಾಲದವರೆಗೆ ಮೂಲ ನಕ್ಷತ್ರ ಇರುತ್ತೆ, ನಂತರ ಆಷಾಢ ನಕ್ಷತ್ರ ಪ್ರಾರಂಭ ಆಗುತ್ತೆ. ಇನ್ನು ಕರ್ಣ 5:14 ಬೆಳಗಿನ ಜಾವ ಭವಕರ್ಣ ಇರುತ್ತೆ, ತದನಂತರ ಬಾಲವಕರ್ಣ ಇರುತ್ತೆ ಸಾಯಂಕಾಲ 4:08 ತನಕ, ನಂತರ ಕೌಲವಕರ್ಣ ಪ್ರಾರಂಭ ಆಗುತ್ತೆ. ಯೋಗ ಶಿವಯೋಗ ಇರುವಂಥದ್ದು 12:10, ನಂತರ ಸಿದ್ಧಿಯೋಗ ಇರುತ್ತೆ ರಾತ್ರಿ 9:16, ತದನಂತರ ಸಾಧ್ಯ ಯೋಗ ಇರತಕ್ಕಂಥದ್ದು. ಇನ್ನು ಇವತ್ತಿನ ರಾಹುಕಾಲವನ್ನು ನೋಡೋದಾದರೆ 3:26 5 ಗಂಟೆಯವರೆಗೆ ರಾಹುಕಾಲ ಇರುತ್ತೆ, 9:07 10:41 ಯಮಗಂಟ ಕಾಲ, 12:16 1:51 ಗುಳಿಕ ಕಾಲ, 11:51 12:41 ಅಭಿಜಿತ್ ಮುಹೂರ್ತ, ಇನ್ನು 8:29 9:19 ದುರ್ಮುಹೂರ್ತ ಅಂದರೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡೋದು ಅಷ್ಟೊಂದು ಶುಭಕರವಾಗಿರತಕ್ಕಂಥ ಫಲ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಒಂದು ವಿಷಯ, ಜೆಬಿ ಪ್ರೆಡಿಕ್ಷನ್ಸ್ ಅವರು ನೀಡ್ತಾ ಇರತಕ್ಕಂತಹ ಒಂದು ಜಾತಕ, ಮನೆಯಲ್ಲೇ ಕುಳಿತುಕೊಂಡು ನೀವು ಬಹಳ ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಅಂತಹ ಒಂದು ಸರಳವಾದಂತಹ ಜಾತಕವನ್ನು ಕೊಡ್ತಾ ಇದ್ದಾರೆ. ಈಗಲೇ ಕರೆ ಮಾಡಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲಿಗೆ ಮೇಷರಾಶಿ, ಮೇಷರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ವೈಯಕ್ತಿಕ ವಿಚಾರಗಳನ್ನು ಬಗೆಹರಿಸುವಂಥ ವಿಚಾರದಲ್ಲಿ ಸ್ವಲ್ಪ ಉದಾರತೆಯನ್ನು ತೋರ್ತಕ್ಕಂಥದ್ದು. ಕೆಲವೊಂದು ಈ ಬಿಗುಮಾನಗಳು ಅಥವಾ ಸಿಟ್ಟು ಬೇಸರಗಳು ಇದನ್ನು ಒಂದಿಷ್ಟು ಕಡಿಮೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು. ಆದರೆ ನಿಮ್ಮನ್ನು ಪ್ರೀತಿಸುವಂತಹ ಮತ್ತು ಕಾಳಜಿ ಮಾಡ್ತಕ್ಕಂತಹ ಜನರನ್ನು ಒಂದಿಷ್ಟು ನೋಯಿಸದೇ ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ. ಆದರೆ ಸ್ವಲ್ಪ ಭಾಷೆಯ ಮೇಲೆ ಎಚ್ಚರ ಇರಲಿ. ನಿಮ್ಮ ಒಂದು ವಿಚಾರಗಳು ಯಾರಿಗೂ ಕೆಟ್ಟದ್ದು ಮಾಡುವಂಥದ್ದು ಆಗಿರಲಿಲ್ಲ, ಆದರೆ ನಿಮ್ಮನ್ನು ಅಪಾರ್ಥ ತಿಳ್ಕೊಳ್ಳುವಂಥ ಜನರಿಗೆ ನಾನು ನನ್ನ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಬೇಕಲ್ಲ ಅನ್ನುವಂಥ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿರುತ್ತೆ. ಪರವಾಗಿಲ್ಲ, ಹೇಳಿ, ಮಾತುಕತೆಯ ಮೂಲಕ ಏನೇ ಒಂದು ತಾರತಮ್ಯಗಳಿದ್ದರೂ ಸರಿ ಮಾಡಿಕೊಳ್ಳಿ. ಆದರೆ ಭಾಷೆಯ ಮೇಲೆ ಒಂದಿಷ್ಟು ನಿಯಂತ್ರಣವನ್ನು ಇಟ್ಕೊಳ್ಳೋದ್ರಿಂದ ಖಂಡಿತ ನೀವು ಇವತ್ತು ಸಕ್ಸಸ್ ಆಗ್ತೀರಿ. ಇನ್ನು ಪ್ರಯಾಣದ ಕೆಲವೊಂದು ಭಾವನೆಗಳಿಂದ ಸ್ವಲ್ಪ ಏನಾಗುತ್ತೆ, ಹಣ ಖರ್ಚಾಗ್ಬೋದು, ಕೆಲವೊಂದು ಜನರಿಗೆ ಪ್ರಯಾಣ ಇರ್ಬೋದು. ಇನ್ನು ಕೆಲಸದ ಪ್ರದೇಶಗಳಲ್ಲಿ ಉತ್ತಮವಾಗಿ ಒಂದು ಅನುಭವವನ್ನು ಪಡಿತಿರತಕ್ಕಂತಹ ಒಂದು ಶುಭ ದಿನ ಅಂತ ಹೇಳ್ಬೋದು. ಇನ್ನು ಈ ಸಹೋದ್ಯೋಗಿಗಳು ನಿಮ್ಮ ಕೆಲಸವನ್ನು ಭಾಳಷ್ಟು ಮೆಚ್ಕೊಳ್ತಾರೆ, ಪ್ರಶಂಸಿಸ್ತಾರೆ. ಇನ್ನು ನಿಮ್ಮ ಮೇಲಧಿಕಾರಿಗಳನ್ನು ನಿಮ್ಮನ್ನು ಭಾಳಷ್ಟು ಇವತ್ತು ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರು ಕೂಡ ಇವತ್ತು ನಿಮ್ಮನ್ನು ಖುಷಿಯನ್ನು ಪಡಿಸ್ತಾರೆ ಅನ್ನುವಂಥ ವಿಚಾರ. ಇನ್ನು ಈ ಉದ್ಯಮಿಗಳು ಸಹ ತಮ್ಮ ವ್ಯಾಪಾರದಲ್ಲಿ ಒಂದಿಷ್ಟು ಪ್ರಯೋಜನವನ್ನು ಪಡ್ಕೊಳ್ಳುವಂಥದ್ದು, ಹಣಕಾಸಿನ ಹರಿವು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಬಾಕಿ ಇರತಕ್ಕಂಥ ಸಮಸ್ಯೆಗಳು ಕೆಲಸಗಳು ಶೀಘ್ರದಲ್ಲೇ ಪರಿಹರಿಸಬೇಕನ್ನುವಂತಹ ಪ್ರಯತ್ನಗಳು ನಡೀತಾ ಇರ್ತವೆ. ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಏನು ನೀವು ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಇದ್ದೀರಿ, ಆ ಆಲೋಚನೆಗಳ ಪ್ರಯತ್ನ ಇವತ್ತು ಬಹಳ ಚೆನ್ನಾಗಿರತಕ್ಕಂಥದ್ದು. ಮತ್ತು ಈ ಸ್ವಲ್ಪ ಆಶಾವಾದಿಗಳಾಗಿರತಕ್ಕಂಥದ್ದು, ಏನೋ ಒಂದಾಗುತ್ತೆ, ನನ್ನ ಜೀವನದಲ್ಲಿ ಅಂದುಕೊಂಡಿರತಕ್ಕಂಥದ್ದು ಸಹಕಾರ ಆಗುತ್ತೆ ಅನ್ನುವಂಥ
ಭಾವನೆಗಳು ನಿಮ್ಮಲ್ಲಿರ್ತಕ್ಕಂಥದ್ದು ಆತ್ಮವಿಶ್ವಾಸ ಇದರಿಂದ ಇಮ್ಮಡಿಗೊಳ್ಳತಕ್ಕಂತಹ ಸಾಧ್ಯತೆಗಳಿದೆ. ಒಂದಿಷ್ಟು ಭರವಸೆಗಳಿದೆ, ಆ ಭರವಸೆಗಳು ಖಂಡಿತವಾಗಿಯೂ ನೆರವೇರ್ತಕ್ಕಂಥದ್ದು. ಇನ್ನೊಬ್ಬರು ಯಾರೋ ಸ್ನೇಹಿತರು ಅಥವಾ ರಿಲೇಷನ್ ಇವರಿಂದ ಒಂದಿಷ್ಟು ಏನೋ ಒಂದಿಷ್ಟು ಸಾಲಗೀಲಗಳನ್ನು ಕೇಳುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಮೇಷರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 1. ಬನ್ನಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ನೀವು ಸುತ್ತಲೂ ಕೆಲವೊಂದು ನಿಮ್ಮ ಸುತ್ತಲೂ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾವ ಸಂದರ್ಭದಲ್ಲಿ ನೀವಿದ್ದೀರಿ, ಏನೆಲ್ಲ ಕೆಲಸ ಮಾಡ್ತಾ ಇದ್ದೀರಿ, ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ, ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಎಲ್ಲ ಸಂಬಂಧಗಳು ಒಂದಿಷ್ಟು ಗಟ್ಟಿಯಾಗುವಂತಹ ಸಂದರ್ಭಗಳು ಕಂಡು ಬರ್ತಾ ಇದೆ. ಇನ್ನು ಕೆಲವೊಂದು ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂಥ ಸ್ಥಳಕ್ಕೆ ಹೋಗಿ ಬರಬಹುದು. ಯೋಗಗಳನ್ನು ಮಾಡ್ಬೋದು, ಧ್ಯಾನಗಳನ್ನು ಮಾಡ್ಬೋದು, ಒಂದಿಷ್ಟು ನಿಮಗೆ ಇಷ್ಟವಾಗಿರ್ತಕ್ಕಂಥ ಪ್ಲೇಸಿಗೆ ಹೋಗಿ ಬರುವಂತಹ ಸಾಧ್ಯತೆಗಳಿದೆ. ಇನ್ನು ಇವತ್ತು ಪ್ರಯಾಣ ಮಾಡಲಿಕ್ಕೆ ಸ್ವಲ್ಪ ಅಷ್ಟೊಂದು ಫಿಸಿಕಲಿ ಫಿಟ್ನೆಸ್ ಇರಲ್ಲ, ಮನಸ್ಸಿರಲ್ಲ. ಯಾರಿಗೋ ಒಂದಿಷ್ಟು ಪ್ರಯಾಣ ಇತ್ತು ಅಂತಂದರೆ ಒಂದಿಷ್ಟು ಬೇಸರ ಆಗುವಂತಹ ಸಾಧ್ಯತೆ ಇದೆ. ಆರ್ಥಿಕ ದೃಷ್ಟಿಕೋನದಿಂದ ನೋಡೋದಾದರೆ ಇಂದಿನ ದಿನ ಒಂದಿಷ್ಟು ಮಿಶ್ರವಾಗಿರ್ತಕ್ಕಂಥದ್ದು, 50-50 ಅಂತ ಹೇಳ್ಬೋದು. ಕೆಲವೊಂದು ಹಣದ ಪ್ರಯೋಜನ ಪಡೆಯುವಂಥ ಸಾಧ್ಯತೆಗಳು ಇದೆ, ಆದರೆ ಅದಕ್ಕಾಗಿ ನೀವು ಬಹಳಷ್ಟು ಕಠಿಣವಾಗಿರ್ತಕ್ಕಂಥ ಪರಿಶ್ರಮವನ್ನು ಪಟ್ಟರೆ ಖಂಡಿತವಾಗಿ ಇದು ಒಂದು ಒಳ್ಳೆಯ ದಿನ ಆಗುವಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ಪತಿಯೋ ಅಥವಾ ಪತ್ನಿಯೋ ಒಂದಿಷ್ಟು ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ನೀವು ಸ್ವಲ್ಪ ಶಾಂತವಾಗಿರತಕ್ಕಂಥದ್ದು, ಸ್ವಲ್ಪ ಯೋಚನೆ ಮಾಡುವಂಥದ್ದನ್ನು ಕಡಿಮೆ ಮಾಡಬೇಕು. ಕಡಿಮೆ ಯೋಚನೆಯಲ್ಲಿ ಸಮರ್ಥವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಮಾಡದೇ ಆದರೆ ಖಂಡಿತವಾಗಿ ಒಂದು ಒಳ್ಳೆಯ ಫಲವನ್ನು ನೀವು ಇವತ್ತು ಪಡ್ಕೋಬಹುದು ಅನ್ನುವಂಥದ್ದು ವೃಷಭ ರಾಶಿಯವ್ರದ್ದು. ವೃಷಭ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 1. ಬನ್ನಿ ಮುಂದಿನ ರಾಶಿ ಮಿಥುನ ರಾಶಿಯ ಬಗ್ಗೆ ನೋಡೋಣ. ನೋಡಿ, ಮಿಥುನ ರಾಶಿಯವರು ಇವತ್ತು ವಿಶ್ರಾಂತಿ ಪಡೆಯುವಂತಹ ಒಂದಿಷ್ಟು ಸಮಯವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ವಿಶ್ರಾಂತಿಯನ್ನು ಪಡ್ಕೋಬೇಕು, ಒಂದಿಷ್ಟು ಅನುಕೂಲತೆಗಳನ್ನು ಮಾಡ್ಕೋಬೇಕು, ಆರಾಮಾಗಿರಬೇಕು ಅನ್ನುವಂತಹ ಯೋಚನೆಗಳು ಒಂದಿಷ್ಟು ಅವರ ಮನಸ್ಸಿನಲ್ಲಿ ಬರುತ್ತೆ. ಸ್ವಲ್ಪ ಅವಕಾಶಗಳು ಕೂಡ ಸಿಗುವಂತಹ ಸಾಧ್ಯತೆಗಳು, ಒಂದಿಷ್ಟು ಜನರು ಟಿ ವಿನೋ ಮೊಬೈಲ್ನಲ್ಲೋ ಒಂದಿಷ್ಟು ಟೈಮ್ ಪಾಸ್ ಮಾಡುವಂತಹ ಸಾಧ್ಯತೆಗಳು ಬಹಳಷ್ಟಿದೆ. ಆದರೆ ಅದನ್ನು ಯೋಚನೆ ಮಾಡಿ, ಆ ಸಂದರ್ಭವನ್ನು ಯಾವ ರೀತಿ ನೀವು ಉಪಯೋಗ ಮಾಡ್ಕೋತೀರಿ ಅನ್ನುವಂಥದ್ದನ್ನು ಯೋಚನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಇವತ್ತಿನ ದಿವಸ ಒಂದಿಷ್ಟು ಹಾಸ್ಯಮಯವಾಗಿರುತ್ತೆ. ಯಾವುದೋ ವ್ಯಕ್ತಿಗಳಿಂದ ನಿಮಗೆ ಒಂದಿಷ್ಟು ನೀವು ನಗಬಹುದು, ಅಥವಾ ನೀವೇ ಒಂದು ಹಳೆಯ ಯೋಚನೆಗಳನ್ನು ಇಟ್ಟುಕೊಂಡು ನಗಬಹುದು, ಅಥವಾ ಮೊಬೈಲ್ ಟಿ ವಿಯಲ್ಲಿ ನೋಡ್ತಾ ನಗಬಹುದು. ಈ ರೀತಿ ಒಂದಿಷ್ಟು ಖುಷಿ ಖುಷಿಯಾಗಿ ಇರೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು. ಸ್ವಲ್ಪ ಸ್ನೇಹಿತರೊಂದಿಗೆ ಯಾರ ಜೊತೆಲ್ಲೋ ಒಂದಿಷ್ಟು ಆರಾಮಾಗಿ ಮಾತಾಡ್ಬೋದು, ಕೆಲವೊಂದು ಹಳೆ ವಿಚಾರಗಳನ್ನು ಹಂಚ್ಕೊಳ್ಬಹುದು, ಈ ರೀತಿಯಾದಂಥ ಸಾಧ್ಯತೆ ಇದೆ. ಇನ್ನು ಹಣಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಸಮಸ್ಯೆ ಇಲ್ಲ, ಅಂಥದ್ದೇನು ದೊಡ್ಡ ಪ್ರಾಬ್ಲಮ್ಗಳು ಇಲ್ಲ. ಬಟ್ ಆದರೂ ಕೂಡ ಒಂದಿಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದೆ ಆದರೆ, ಸ್ವಲ್ಪ ಕೆಲಸ ಮಾಡಿದರೂ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದೆ ಆದರೆ ಆಗುವಂಥ ಹಾನಿಯನ್ನು ತಡೀತದೆ, ಬರುವಂಥ ದುಡ್ಡು ಕೂಡ ಖಂಡಿತವಾಗಿಯೂ ಬರುತ್ತೆ. ಅದನ್ನು ಲಾಭದಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಅನುಕೂಲಕರವಾಗಿರತಕ್ಕಂತಹ ದಿನ ಅಂತ ಹೇಳ್ಬೋದು. ಇನ್ನು ಮನೆಯಲ್ಲಿ ಒಂದಿಷ್ಟು ಪ್ರಮುಖವಾಗಿರತಕ್ಕಂಥ ಬದಲಾವಣೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಏನೋ ಒಂದಿಷ್ಟು ರಿಪೇರಿ ಮಾಡ್ಕೊಳ್ಳುವಂಥದ್ದು, ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಳುವಂತಹ ಯೋಚನೆಗಳನ್ನು ನೀವು ಮಾಡ್ತಾ ಇರ್ಬೋದು. ಸ್ವಲ್ಪ ಬೇಸರ ಆಗಿರೋದರಿಂದ ಒಂದಿಷ್ಟು ಬದಲಾವಣೆಗಳನ್ನು ಮನಸ್ಸು ಬಯಸ್ತಾ ಇರತಕ್ಕಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಕಂಡುಬರ್ತಾ ಇದೆ. ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ 8. ಬನ್ನಿಯಾಗಿದ್ದರೆ ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರ ಬಗ್ಗೆ ಇವತ್ತು ಏನಾಗುತ್ತೆ, ಪ್ರೀತಿಯ ಜೀವನದಲ್ಲಿ ಭಾಳಷ್ಟು ಅದ್ಭುತವಾಗಿದೆ, ಪ್ರೇಮಿಗಳಿಗೆ ಭಾಳಷ್ಟು ಚೆನ್ನಾಗಿದೆ, ಪತಿ ಪತ್ನಿಯಲ್ಲಿ ಭಾಳಷ್ಟು ಹೊಂದಾಣಿಕೆ ಇರತಕ್ಕಂಥದ್ದು, ದಾಂಪತ್ಯ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಭಾಳಷ್ಟು ಇವತ್ತು ಸೃಜನಶೀಲತೆಯಿಂದ ಕೂಡಿರ್ತಕ್ಕಂಥದ್ದು. ಕೆಲವೊಂದು ನೀವು ಇವತ್ತು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಏನಿದೆ ಅತ್ಯಂತ ಸ್ವಲ್ಪ ಕಠಿಣವಾಗಿರ್ತವೆ,
ನೇರವಾಗಿರ್ತವೆ, ಕಠೋರವಾಗಿರ್ತವೆ. ನೀವು ಕೆಲವೊಂದು ನಿರ್ಧಾರಗಳು ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಂಥದ್ದು ಒಂದಿಷ್ಟು ಕಠೋರವಾಗಿರುತ್ತೆ. ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಕೆಲಸದಲ್ಲಿರ್ತಕ್ಕಂಥವರು ಒಂದಿಷ್ಟು ಸಮಯ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಬೇಗ ಹೋಗ್ಬಿಡ್ಬೇಕು ಇವತ್ತು ಕೆಲಸದಿಂದ, ಜಲ್ದಿ ಏನೋ ಒಂದು ಮನೆಗೆ ಹೋಗಿ ವಿಶ್ರಾಂತಿ ಪಡ್ಕೊಳ್ಳೋದು ಅಥವಾ ಬೇರೆ ಇನ್ನಿತರ ಯಾವುದೋ ಒಂದು ಕೆಲಸ ಮಾಡ್ಕೊಳ್ಳೋದು, ಈ ರೀತಿ ಒಂದಿಷ್ಟು ಆತುರದಲ್ಲಿರ್ತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ನಿಮ್ಮ ಮನಸ್ಥಿತಿ ಹೆಂಗಿದೆ? ಬಹಳಷ್ಟು ದಯಾಮಯಿಗಳು, ಬಹಳಷ್ಟು ಶಾಂತಚಿತ್ತವಾಗಿರ್ತಕ್ಕಂತಹ ಮನಸ್ಥಿತಿಯವರು. ಕೆಲವೊಂದು ಸಂತೋಷದ ಕ್ಷಣಗಳು ಕೂಡ ಇವತ್ತು ಕೂಡಿ ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಹೂಡಿಕೆ ಮಾಡತಕ್ಕಂತಹ ವಿಚಾರದಲ್ಲಿ ಅನೇಕ ಬಾರಿ ಏನಾಗುತ್ತೆ, ಭಾಳಷ್ಟು ಪ್ರಯೋಜನಕಾರಿ ಇರತಕ್ಕಂಥದ್ದು ಕಂಡುಬರುತ್ತೆ. ಕೆಲವೊಮ್ಮೆ ನಷ್ಟ ಆದರೆ ಕೆಲವೊಂದು ಸಲ ಲಾಭ. ಇವತ್ತು ಲಾಭದ ದಿನ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ಜನರಿಗೆ ನೀವು ಏನನ್ನಾದರೂ ಹೇಳಬೇಕು, ನಿಮ್ಮ ಮನಸ್ಸಿನ ಮಾತನ್ನು ಹಂಚ್ಕೋಬೇಕು ಅನ್ನುವಂಥ ವಿಚಾರ ಇದ್ದರೆ ಖಂಡಿತ ಇವತ್ತು ಅರ್ಥವನ್ನು ಮಾಡಿಸುವಂಥ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ಬೋದು. ಖಂಡಿತವಾಗಿಯೂ ಒಂದಿಷ್ಟು ಅನುಕೂಲ ಇದೆ. ಇನ್ನು ಕುಟುಂಬದ ಜೊತೆ ಸಾಮಾಜಿಕ ಚಟುವಟಿಕೆಗಳು ಕೂಡ ಇವತ್ತು ಸಂತೋಷಕರವಾಗಿರ್ತಕ್ಕಂಥದ್ದು, ಭಾಳಷ್ಟು ಪ್ಲಸ್ ಪಾಯಿಂಟ್ ಇದೆ. ಇನ್ನು ಸ್ವಲ್ಪ ಮನಸ್ಸಿಗೆ ಶಾಂತಿ ಬೇಕಾಗಿರುತ್ತೆ. ಒಳ್ಳೆಯ ಕೆಲಸ ಇದೆ, ತುಂಬ ಬ್ಯುಸಿ ಇರ್ತೀರಿ ಇವತ್ತು, ಬ್ಯುಸಿಯಲ್ಲಿಯೂ ಕೂಡ ಒಂದಿಷ್ಟು ಸಂತೋಷವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕಟಕ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 2. ಬನ್ನಿ ಆಗಿದ್ದರೆ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಇಂದಿನ ಒಂದು ಫಲವನ್ನು ನೋಡೋದಾದರೆ, ಕೆಲವೊಂದು ಹಿಂದಿನ ಕೆಲವೊಂದು ನೆನಪುಗಳು, ಯಾರ್ದೋ ಜೊತೆ ಕಳೆದಿರತಕ್ಕಂತಹ ನೆನಪುಗಳು ಇವತ್ತು ನಿಮ್ಮನ್ನು ಆಕ್ರಮಿಸ್ಕೊಳ್ತಕ್ಕಂಥದ್ದು, ಯೋಚನೆಗೆ ನೂಕುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಸಾಮಾನ್ಯವಾಗಿ ಏನಾಗುತ್ತೆ, ನಿಗದಿಪಡಿಸಿರ್ತಕ್ಕಂತಹ ಏನು ಒಂದು ನಿರೀಕ್ಷೆಗಳಿರುತ್ತೆ ಅಥವಾ ಕೆಲಸಗಳಿರುತ್ತೆ, ಸ್ವಲ್ಪ ಆ ಸಂದರ್ಭದಲ್ಲಿ ಆಗದೇ ಇರ್ಬೋದು. ಅದರಿಂದ ಒಂದಿಷ್ಟು ಮನಸ್ಸಿಗೆ ನಿರಾಶೆ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಆದರೆ ನಿರಾಶೆ ಆಗುವಂತಹ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ನೀವು ಸಕಾರಾತ್ಮಕ ಆ ಸಮಯವನ್ನು ವ್ಯರ್ಥ ಮಾಡಬೇಡಿ. ನೀವೇನು ಯೋಚನೆ ಮಾಡ್ತಿರಲ್ಲ, ಹಿಂದೆ ನಡೆದಿರುವಂಥ ಘಟನೆಗಳ ಬಗ್ಗೆ ನೆನೆಸ್ಕೊಂಡು ನಿರಾಶೆ ಆಗುತ್ತೆ ಹೊರತು, ಆದರೆ ಮುಂದೆ ನಿಮಗೆ ಇನ್ನೂ ಅನುಕೂಲತೆಗಳಿರುತ್ತೆ, ಆ ದಿನಗಳಿಗೆ ಹವಣಿಸ್ತಾ ಇರತಕ್ಕಂಥ ನಿಮ್ಮ ಮನಸ್ಸು ಇನ್ನೂ ಕೂಡ ನಿಮಗೆ ಅಂಥ ಅವಕಾಶ ಇದೆ ಅಂತೇಳಿ ಹೇಳ್ತಾ, ವೈವಾಹಿಕ ಜೀವನದಲ್ಲಿಯೂ ಕೂಡ ಕೆಲವೊಂದು ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟು ಮುಖ್ಯವಾಗಿರತಕ್ಕಂಥದ್ದು. ಆಯಿತಾ? ನೀನು ಮಾತನಾಡುವ ಮುನ್ನ ಇವತ್ತು ನೀವು ಒಂದಿಷ್ಟು ಯೋಚನೆ ಮಾಡಿ ಮಾತಾಡಿ. ಯಾರಿಗೋ ಏನೋ ಒಂದು ಹೇಳಲಿಕ್ಕೆ ಹೋಗಿ ಮತ್ತೇನೋ ಒಂದು ಎಡವಟ್ಟು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರ್ಬೋದು. ಹಾಗಾಗಿ ಒಂದಿಷ್ಟು ಮಾತಿನ ಮೇಲೆ ನಿಗಾವನ್ನು ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನಿಮ್ಮ ಅಭಿಪ್ರಾಯಗಳೇನಿದೆ, ಬೇರೊಬ್ಬರ ಭಾವನೆಗಳಿಗೆ ತಕ್ಕಂತೆ ಮಾಡಬಹುದು. ಅವರು ಅಭಿಪ್ರಾಯ ನನ್ನ ಥರ ಇರಬಹುದೇನೋ ಅನ್ನುವಂಥ ಯೋಚನೆಗಳನ್ನು ನೀವು ಮಾಡಿಕೊಳ್ಳುವಂಥ ಸಾಧ್ಯತೆಗಳು, ಯೋಚಿಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ನಿಕಟವಾಗಿರತಕ್ಕಂಥ ಸಂಬಂಧಿಗಳ ಮನೆಗೆ ಹೋಗುವಂತಹ ಸಾಧ್ಯತೆಗಳಿದೆ. ಇದರಿಂದ ಒಂದಿಷ್ಟು ಏನಾಗುತ್ತೆ, ಹಣಕಾಸಿನಲ್ಲಿ ಏರಿಳಿತಗಳಾಗ್ಬೋದು, ಕೆಲಸಕ್ಕೆ ತೊಂದರೆಗಳಾಗ್ಬೋದು, ದುಡ್ಡು ಖರ್ಚಾಗ್ಬೋದು, ಈ ರೀತಿಯಾದಂಥ ಸಾಧ್ಯತೆಗಳಿದೆ. ಇದ್ರ ಕಡೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಇವತ್ತಿನ ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ಕನ್ಯಾರಾಶಿ. ಕನ್ಯಾರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಹಣಕ್ಕೆ ಸಂಬಂಧಿಸಿರತಕ್ಕಂತಹ ಯಾವುದೇ ವಿಷಯ ಇವತ್ತು ಏನಾಗುತ್ತೆ, ಕೆಲವೊಂದು ಪಂಚಾಯಿತಿ ನ್ಯಾಯನೋ ಅಥವಾ ಕಾನೂನು ಈ ರೀತಿ ಪ್ರಕರಣಗಳಲ್ಲಿ ಸಿಕ್ಕಾಕ್ಕೊಂಡಿರ್ತಕ್ಕಂಥ ಸಾಧ್ಯತೆಗಳು. ಕೆಲವೊಂದು ಜನರಿಗೆ ಏನೋ ಒಂದು ಇಶ್ಯೂಸ್ ಇರ್ತವೆ, ಅದು ಗೊಂದಲದಲ್ಲಿ ಇರ್ತವೆ, ಯಾರಿಂದನೋ ಹಣ ಬರೋದಿರುತ್ತೆ, ಅದು ಕಾನೂನಿನ ಮುಖಾಂತರ ಫೈಟ್ ಮಾಡ್ತಾ ಇರ್ಬೋದು ಅಥವಾ ಕೆಲವೊಬ್ಬ ಹಿರಿಯರ ಮೂಲಕ ಫೈಟ್ ಮಾಡ್ತಾ ಇರ್ಬೋದು ಅಥವಾ ನಿಮ್ಮ ದುಡ್ಡು ಬರದೇ ಇರುವಂಥ ರೀತಿಯಲ್ಲಿ ಸ್ಟ್ರಕ್ ಆಗಿರ್ಬೋದು, ಯಾರೋ ಇಸ್ಕೊಂಡು ಕೊಡ್ತೀನಿ ಅಂತೇಳಿ ಕೊಡದೇ ಇರ್ಬೋದು, ಇದ್ರ ಬಗ್ಗೆ ಚಿಂತನೆಗಳು ನಿಮಗೆ ಜಾಸ್ತಿ ಇರತಕ್ಕಂಥದ್ದು. ಇನ್ನು ಅದರಲ್ಲಿ ನೀವು ಇವತ್ತು ಒಂದಿಷ್ಟು ಜಯವನ್ನು ಪಡ್ಕೊಳ್ಳುವಂತಹ ಲಾಭವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ. ಅಂದರೆ ನಿಮಗೆ ಬರುವಂತಹ ದುಡ್ಡು ಬರುವಂತಹ ಅಂದರೆ ಫೈಟ್ ಮಾಡಿ ಹೋರಾಟ ಮಾಡಿ ನೀವು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಅವಕಾಶಗಳು ಚೆನ್ನಾಗಿದೆ. ಸಕಾರಾತ್ಮಕ ದೃಷ್ಟಿಕೋನದಿಂದ ಯೋಚನೆ ಮಾಡಿ, ಸೇಫಾಗಿ ಹೋರಾಟ ಮಾಡಿ, ಖಂಡಿತವಾಗಿಯೂ ನಿಮಗೆ ನಿಮ್ಮ ದುಡ್ಡು ಬರುತ್ತೆ. ಇನ್ನು ಕುಟುಂಬದ ಸದಸ್ಯರು ಕೂಡ ನಿಮ್ಮ ಅಭಿಪ್ರಾಯವನ್ನು ಬೆಂಬಲಿಸ್ತಾರೆ, ನಿಮಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ನಿಮ್ಮ ಪ್ರೀತಿಪಾತ್ರರು ನಿಮ್ಮ ಮಾತುಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅನ್ನುವಂಥ ಭಾವನೆಗಳು ನಿಮ್ಮಲ್ಲಿ ಇರತಕ್ಕಂಥದ್ದು.
ಆದರೆ ಇವತ್ತು ಏನಾಗುತ್ತೆ ಅವರು ಖಂಡಿತವಾಗಿಯೂ ಅರ್ಥ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡುಬರ್ತಾ ಇರತಕ್ಕಂತದ್ದು ಆದರೆ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಇವತ್ತು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ನಡೆಯುವಂತದ್ದು ಪ್ರೊಸೀಜರ್ ನಡೀತಾ ಇರ್ತವೆ ಏನೇನೋ ಏರು ಇಳಿತಗಳು ನಡೀತಾ ಇರ್ತವೆ ಸಾಯಂಕಾಲ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗೋದಕ್ಕೆ ಇವತ್ತು ನಿಮಗೆ ಇವತ್ತಿನ ಯೋಚನೆ ಮುಂದೆ ಅವಕಾಶಗಳು ಸಿಗೋದಕ್ಕೆ ಪ್ರಯತ್ನ ಮಾಡ್ಬೋದು ಅಥವಾ ಅಂಥ ಅವಕಾಶಗಳಿಗೆ ಕಾರಣೀಭೂತ ಆಗಬಹುದು ಇನ್ನು ನೀವು ಸ್ನೇಹಿತರವರೊಂದಿಗೇನು ಕೂಡ ಇವತ್ತು ಸಮಯ ಕಳಿತೀರಿ ಆ ಸಮಯದಲ್ಲಿ ಒಂದಿಷ್ಟು ಜನ ಈ ಆಲ್ಕೋಹಾಲು ಸಿಗರೇಟು ಅಥವಾ ಈ ರೀತಿ ಕೆಲವೊಂದು ಏನಾಗುತ್ತೆ ಚಟವನ್ನು ಮಾಡುವಂತಹ ಸಾಧ್ಯತೆಗಳು ಪುರುಷರು ವಿಶೇಷವಾಗಿ ಹಾಗಾಗಿ ಈ ವಿಡಿಯೋದಿಂದ ನಿಮಗೆ ಒಂದಿಷ್ಟು ಅನುಕೂಲ ಆಗುತ್ತೆ ಏನು ಅಂತಂದರೆ ದಯವಿಟ್ಟು ಈ ಚಟವನ್ನು ಮಾಡಿಕೊಳ್ಳುವಂಥದ್ದು ಇದರಿಂದ ಕೆಲವೊಂದು ಗೊಂದಲಗಳಿಗೆ ಕಾರಣ ಆಗುವಂಥದ್ದು ಅನಾರೋಗ್ಯಕ್ಕೆ ಕಾರಣ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ನಿಮ್ಮ ಚಟದ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಇನ್ನು ಕೆಲವೊಂದು ಉದಾರವಾಗಿರ್ತಕ್ಕಂಥ ಮನೋಭಾವನೆ ಇದೆ ನಿಮ್ಮ ಜೀವನದ ಬಗ್ಗೆ ಅದು ಕೆಲವೊಂದು ನಿಮ್ಮ ಜೀವನಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದರೆ ಉದಾರತೆ ಯಾವ ರೀತಿ ಇರುತ್ತೆ ಬೇರೆಯವ್ರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಪರೋಪಕಾರ ಪರಸಹಾಯ ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ನೀವು ಹೊಂದಿರತಕ್ಕಂಥದ್ದು ಅದು ನಿಮಗೆ ಬಹಳಷ್ಟು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಹೆಸರು ತಂದು ಕೊಡತಕ್ಕಂಥದ್ದು ಆಯಿತಾ ಇನ್ನು ಕನ್ಯಾ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 8 ಬನ್ನಿ ಆಗಿದ್ದರೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರ ಇಂದಿನ ಫಲವನ್ನು ಗಮನಿಸೋದಾದರೆ ವೀಕ್ಷಕರೇ ರಾತ್ರಿಯ ವೇಳೆಯಲ್ಲಿ ಸಾಯಂಕಾಲದ ವಿಚಾರ ನೋಡೋದಾದರೆ ಸ್ವಲ್ಪ ಕಚೇರಿಯಿಂದ ಮನೆಗೆ ಹೋಗುವಾಗ ಸ್ವಲ್ಪ ವಾಹನದಿಂದ ಜಾಗೃತರಾಗಿರಬೇಕು ಅಂದ ಮಾತ್ರಕ್ಕೆ ನಿಮಗೇನು ಸಮಸ್ಯೆ ಆಗುತ್ತೆ ಅಂತಲ್ಲ ಒಂದಿಷ್ಟು ಎಚ್ಚರಿಕೆಯಿಂದ ವಾಹನ ಚಲಾವಣೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಇನ್ನು ಸ್ವಲ್ಪ ಕೆಲವೊಂದು ಅನಾರೋಗ್ಯಗಳು ಇರತಕ್ಕಂಥದ್ದು ಆರೋಗ್ಯದ ಬಗ್ಗೆ ಎಲ್ಲೋ ಒಂದು ಕಡೆ ಸುಸ್ತು ನೋವು ತೊಂದರೆ ಫಿಟ್ನೆಸ್ ಇಲ್ಲದೆ ಇರುವಂಥದ್ದು ಸ್ವಲ್ಪ ಲವಲವಿಕೆ ಅನ್ನುವಂಥದ್ದಿಲ್ಲ ಹುರುಪು ಅನ್ನುವಂಥದ್ದಿಲ್ಲ ಆತ್ಮವಿಶ್ವಾಸ ಅನ್ನುವಂಥದ್ದಿಲ್ಲ ಈ ರೀತಿ ಆಗಿರ್ತಕ್ಕಂಥ ಸಮಸ್ಯೆಗಳು ನಿಮಗೆ ಕಾಡ್ಬೋದು ಇನ್ನು ಬೆಳಗಿನ ಲಿಂದ ನಿಮ್ಮ ದಿನಚರಿ ನೋಡೋದಾದರೆ ಕೆಲವೊಂದು ಮನೋರಂಜನೆ ಮೋಜಿನಿಂದ ಇರುತ್ತೆ ಇವತ್ತಿನ ದಿನ ಕೆಲವೊಂದು ಟಿವಿ ನೋಡ್ಬೋದು ಮೊಬೈಲ್ ನೋಡ್ಬೋದು ಎಲ್ಲೋ ಫಿಲ್ಮ್ಗೆ ಹೋಗಿ ಬರ್ಬೋದು ನಾಟಕಕ್ಕೆ ಹೋಗಿ ಬರ್ಬೋದು ಅಥವಾ ಎಲ್ಲೋ ಹೊರಗಡೆ ಸ್ನೇಹಿತರ ಜೊತೆ ಮನೋರಂಜನೆಗೆ ಅಥವಾ ಮಾತುಕತೆಯ ಮೂಲಕ ಆದರೂ ಸಂತೋಷವನ್ನು ಅನುಭವಿಸ್ಬೋದು ಈ ರೀತಿ ಮನೋರಂಜನೆಯಿಂದ ಕೂಡಿರ್ತಕ್ಕಂಥದ್ದು ಇನ್ನು ಖರ್ಚುಗಳಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂಥ ಏರಿಕೆ ಇರುತ್ತೆ ಇವತ್ತು ಅನವಶ್ಯಕವಾಗಿ ಖರ್ಚು ಮಾಡ್ತಾ ಇರ್ತೀರಿ ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ಸುಮ್ಮನೆ ವೇಸ್ಟ್ ಆಯ್ತಲ್ಲ ದುಡ್ಡು ಅಂಥೇಳಿ ನಿಮ್ಮ ಒಂದು ಮನಸ್ಸಿಗೂ ಕೂಡ ಭಂಗ ಆಗ್ಬೋದು ಹಾಗಾಗಿ ಹಣಕಾಸಿನ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ಈ ಮನೆ ಕೆಲಸ ನಿಮ್ಮನ್ನು ಯಾವಾಗಲೂ ಕೂಡ ಒಂದಿಷ್ಟು ಸುಸ್ತವಾಗಿರಿಸುತ್ತೆ ಯಾಕಂತಂದರೆ ಕೆಲಸ ಭಾಳಷ್ಟು ಜಾಸ್ತಿ ಆಯಿತು ಅಂತ ಒತ್ತಡ ಆಯಿತು ಅಂತ ಭಾಳ ದಿನಗಳಿಂದ ಬೇಸರ ನಿಮಗೆ ಇರತಕ್ಕಂಥದ್ದು ಆದರೂ ಅನಿವಾರ್ಯ ನೀವು ಮಾಡಲೇಬೇಕು ಆಯಿತಾ ಇನ್ನು ಯಾವುದೇ ಪ್ರಯಾಣವನ್ನು ಮಾಡಬೇಕಾದ್ರೆ ಒಂದಿಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಪ್ರಯಾಣ ಮಾಡಬೇಕಾದ್ರೆ ನೀವೆಲ್ಲೋ ಇವತ್ತು ದೇವಸ್ಥಾನಕ್ಕೋ ಅಥವಾ ಯಾವುದೋ ಒಂದು ಪಾರ್ಕ್ಗೋ ಅಥವಾ ಯಾವುದೋ ಒಂದು ಒಳ್ಳೆಯ ಪ್ಲೇಸಿಗೆ ಹೋಗಬೇಕು ಅಂತಂದರೆ ಒಂದಿಷ್ಟು ಖರ್ಚಿನ ಮೇಲೆ ಅಂಕುಶವನ್ನು ಹಾಕ್ತಕ್ಕಂಥದ್ದು ಒಳ್ಳೆಯದು ಈಗ ನಿಮಗೆ ಅವಶ್ಯಕತೆ ಇದೆಯಾ ಅದನ್ನು ನೋಡ್ಕೊಂಡು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಆಯಿತಾ ಇನ್ನು ಈ ತುಲಾರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 1 ಬನ್ನಿ ಆಗಿದರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಇಂದಿನ ಒಂದು ಫಲವನ್ನು ನೋಡೋದಾದರೆ ನಿಮ್ಮ ಪ್ರೀತಿಯ ಸಂಗಾತಿ ಸ್ವಲ್ಪ ನಿಮ್ಮ ಬಗ್ಗೆ ಏನೆಲ್ಲ ಒಂದು ಒಳ್ಳೆಯ ಭಾವನೆಗಳನ್ನು ಇಟ್ಕೊಳ್ತಕ್ಕಂಥದ್ದು ನೀವು ಒಂದಿಷ್ಟು ಅವರಿಗೆ ಅರ್ಥವನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಅವ್ರು ಏನಿದ್ದಾರೆ ಹೆಂಗಿದ್ದಾರೆ ಅನ್ನುವಂಥದ್ದು ನಿಮಗೆ ತಿಳಿಯೋದೇ ಇಲ್ಲ ಹಾಗಾಗಿ ಇವತ್ತು ಒಂದಿಷ್ಟು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ನೀವು ಕೆಲಸದಲ್ಲಿ ಒಬ್ಬರಿಗೆ ಬಹಳಷ್ಟು ಅದ್ಭುತ ವ್ಯಕ್ತಿಯನ್ನು ಇವತ್ತು ಭೇಟಿಯಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು ಇನ್ನು ಸಮಯಕ್ಕೆ ಅನುಗುಣವಾಗಿ ಪ್ರತಿಯೊಂದು ಕೆಲಸವನ್ನು ಪೂರೈಸುವುದು ಬಹಳಷ್ಟು ಒಳ್ಳೆಯದು ಯಾಕಂತಂದರೆ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ಡಿಲೇ ಮಾಡಲಿಕ್ಕೆ ಹೋಗಬೇಡಿ ಪೆಂಡಿಂಗ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಆಗಿಂದಾಗ್ಗೆ ಆ ಕೆಲಸವನ್ನು ಪೂರ್ಣಗೊಳಿಸೋದಕ್ಕೆ ನೀವು ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ನೀವು
ನಿಮಗಾಗಿ ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದ್ದೀರಿ, ಬಟ್ ಆ ಸಮಯ ನಿಮಗೆ ಒಂದಿಷ್ಟು ಆರಾಮಾಗಿರೋದಕ್ಕೆ ನಿಮಗೆ ಅವಕಾಶವನ್ನು ತಂದುಕೊಡುತ್ತೆ. ಇನ್ನು ನೀವು ಪ್ರತಿಯೊಂದು ಕೆಲಸವನ್ನು ನಾಳೆಯ ಮೇಲೆ ಮುಂದೂಡತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದೆ, ಹಾಗಾಗಿ ಅವತ್ತಿನ ಕೆಲಸ ಅವತ್ತನೇ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕಂತಂದರೆ ಆ ಕೆಲಸ ಪೆಂಡಿಂಗ್ ಇಟ್ಟರೆ ಪ್ರಾಬ್ಲಮ್ ಆದಿತ್ತು, ಬಹಳಷ್ಟು ಎಚ್ಚರಿಕೆಯಿಂದ ಇರಿ, ಕೆಲಸದ ಕಡೆ ಒಂದಿಷ್ಟು ಗಮನವನ್ನು ಹರಿಸಿ. ಇನ್ನು ಅಸಾಧ್ಯವಾದ ಅನಗತ್ಯವಾದ ಚಿಂತೆಯಲ್ಲಿ ಏನಾಗುತ್ತೆ, ನಿಮ್ಮ ಶಕ್ತಿ ನಿಮ್ಮ ಬುದ್ಧಿಯನ್ನು ವ್ಯರ್ಥ ಮಾಡಿಕೊಳ್ಳುವಂತಹ ಬದಲು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸ್ತಕ್ಕಂಥದ್ದು ಒಳ್ಳೆಯದು. ಸುಮ್ಮನೆ ಯೋಚನೆ ಮಾಡ್ತಕ್ಕಂಥದ್ದು, ನಿಮ್ಮಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ, ಆಲೋಚನೆ ಇದೆ, ನಿಮಗೆ ಒಂದು ಗೌರವ ಇದೆ, ಆದರೆ ನಿಮಗೆ ಅಷ್ಟೇ ಪಾಸಿಟಿವ್ ನೆಗೆಟಿವ್ ಎರಡೂ ರೀತಿಯಿಂದ ಬಹಳಷ್ಟು ಡೀಪಾಗಿ ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಇದೆ. ಹಾಗಾಗಿ ಅನಗತ್ಯವಾದ ಚಿಂತನೆ ಬೇಡ, ಅಗತ್ಯವಾದಂಥದ್ದು ಏನಿದೆ ಪ್ರೆಸೆಂಟ್ ನಿಮ್ಮ ಮುಂದೆ ಏನಿದೆ ಅದ್ರ ಕಡೆ ನೀವು ಗಮನ ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಈ ವಿಳಂಬವಾಗಿರ್ತಕ್ಕಂತಹ ಯಾವುದೇ ಒಂದು ದುಡ್ಡು ಕೊಡುವಂಥದ್ದು ಅಥವಾ ಪಾವತಿ ಮಾಡಬೇಕಾಗಿರುವಂಥದ್ದು ಇದ್ರ ಬಗ್ಗೆ ಒಂದಿಷ್ಟು ಇವತ್ತು ಸುಧಾರಣೆ ಆಗುತ್ತೆ. ಕೊಡೋರಿಗೆ ಕೊಡ್ಬೋದು, ತೆಗೆದುಕೊಳ್ಳೋರಿಗೆ ತೆಗೆದುಕೊಳ್ಬಹುದು, ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಬದಲಾವಣೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಅತಿಥಿಗಳು ಕೂಡ ನಿಮ್ಮ ಮನೆಯನ್ನು ಒಂದಿಷ್ಟು ಖುಷಿ ಖುಷಿಯಾಗಿ ಇಡೋದಕ್ಕೆ ಅದ್ಭುತ ಸಂಜೆಯಾಗಿ ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಸಾಯಂಕಾಲ ಒಂದಿಷ್ಟು ಅತಿಥಿಗಳು ಮನೆಗೆ ಬರಬಹುದು, ಇದರಿಂದ ಒಂದಿಷ್ಟು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಆಯಿತಾ, ಇನ್ನು ಇವತ್ತಿನ ಅದೃಷ್ಟ ಸಂಖ್ಯೆ 3. ಬನ್ನಿ ಆಗಿದ್ದರೆ ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ನೋಡಿ, ದೂರದ ಸ್ಥಳದಿಂದ ಒಂದಿಷ್ಟು ಸಂಬಂಧಿಗಳು ನಿಮ್ಮನ್ನು ಸಂಪರ್ಕಿಸ್ಬೋದು, ಭೇಟಿ ಆಗ್ಬೋದು, ಅಥವಾ ಫೋನಿನ ಮೂಲಕ ಕೂಡ ನಿಮ್ಮನ್ನು ಸಂಪರ್ಕಿಸುವಂಥ ಸಾಧ್ಯತೆಗಳು ಇದೆ. ಆದರೆ ನೀವು ಕೆಲವೊಂದು ನಿರ್ಧಾರಗಳನ್ನು ಯೋಚನೆ ಮಾಡಿ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಆಯಿತಾ, ಕೆಲವೊಂದು ಜನ ಇವತ್ತು ಪ್ರೇಮಿಗಳಿಗೂ ಕೂಡ ಬಹಳಷ್ಟು ಉತ್ತಮವಾಗಿರುವಂಥ ದಿನ ಅಂತ ಹೇಳ್ಬೋದು. ಇನ್ನು ಸುಂದರವಾಗಿರ್ತಕ್ಕಂಥ ಅದ್ಭುತವಾದ ದಿನ ಅಂತಲೇ ಹೇಳ್ಬೋದು. ಆಯಿತಾ, ಇನ್ನು ಕೆಲಸದ ವಿಚಾರಕ್ಕೆ ಬಂದಂಗೆ ಕೆಲವೊಂದು ಕೆಲಸದಲ್ಲಿ ಒಂದಿಷ್ಟು ನೀವು ಏನು ಮಾಡ್ತೀರಿ ಅಂತಂದರೆ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಮಾಡ್ತೀರಿ, ಭಾಳಷ್ಟು ಜನರಿಗೆ ಸ್ಫೂರ್ತಿ ಆಗ್ತೀರಿ, ಒಂದಿಷ್ಟು ಪರಿಸರದ ಕಡೆಯೂ ಕೂಡ ಗಮನವನ್ನು ಹರಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಅಥವಾ ಬೇರೆಯವರ ಜೀವನದ ಬಗ್ಗೆ ಅಥವಾ ಆದರ್ಶ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು, ಸಮಯಕ್ಕಿಂತ ಹೆಚ್ಚು ಬೇಗನೆ ನಿಮ್ಮ ಕೆಲಸವನ್ನು ಮುಗಿಸ್ಕೊಳ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಸಮಯವನ್ನು ನೀವು ಸರಿಯಾಗಿ ಬಳಸ್ಕೊಳ್ತೀರಿ, ಮತ್ತು ನಿಮಗೆ ಫ್ರೀ ಟೈಮ್ನು ಕೂಡ ನಿಮಗೆ ಸಿಗ್ತಕ್ಕಂಥದ್ದು. ಇನ್ನೂ ನಿಮ್ಮ ಜೀವನದಲ್ಲಿ ಇವತ್ತು ಭಾಳಷ್ಟು ಸುಲಭವಾಗಿ ಅಂದುಕೊಂಡಂಥ ಕೆಲಸಗಳು ಆಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಮನೆ ಕುಟುಂಬದವರೊಂದಿಗೆ ಒಂದಿಷ್ಟು ಸಮಯನೂ ಕೂಡ ಕಳಿತೀರಿ, ಮತ್ತು ನಿಮ್ಮ ಮಕ್ಕಳ ಬಗ್ಗೆ ಒಂದಿಷ್ಟು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಪತಿ ಪತ್ನಿಯರ ದಾಂಪತ್ಯ ಜೀವನ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಕುಟುಂಬದ ಜೊತೆಯಲ್ಲಿ ಸ್ವಲ್ಪ ಪ್ರಾರಂಭದಲ್ಲಿ ಬೆಳಗಿನ ಸಂದರ್ಭದಲ್ಲಿ ಒಂದಿಷ್ಟು ಕಿರಿಕಿರಿ ಇರುಸು ಮುರುಸಿರುತ್ತೆ, ಸಾಯಂಕಾಲ ಸರಿ ಹೋಗ್ತದೆ, ಚಿಂತೆ ಮಾಡುವಂಥದ್ದಿಲ್ಲ. ಇನ್ನು ಹಣಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಸ್ವಲ್ಪ ತೊಂದರೆಗೆ ಕಾರಣ ಆಗ್ತವೆ. ಪ್ರಾರಂಭದಲ್ಲಿ ಹಣಕಾಸಿನಲ್ಲಿ ಕೆಲವೊಂದು ಏರಿಳಿತಗಳು ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಈ ಧನಸ್ಸು ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 9. ಬನ್ನಿ ಹಾಗಿದ್ರೆ ಮುಂದಿನ ರಾಶಿ ನೋಡೋಣ, ಮಕರ ರಾಶಿ. ಮಕರ ರಾಶಿಯ ಬಗ್ಗೆ ಇಂದಿನ ಒಂದು ಫಲವನ್ನು ನೋಡೋದಾದರೆ ಅನಗತ್ಯವಾಗಿರತಕ್ಕಂತಹ ಅನುಮಾನ ಸಂಬಂಧಗಳನ್ನು ಹದಗೆಡಿಸುವಂತಹ ಕೆಲಸ ಮಾಡ್ತದೆ, ಇದನ್ನು ನೀವು ಗಮನ ಹರಿಸಬೇಕು. ನೀವು ಅನಗತ್ಯ ಅನುಮಾನ ಮಾಡ್ತಾ ಇದ್ದೀರಂತಲ್ಲ, ಮಾಡ್ತಿರಬಹುದು ಅಥವಾ ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಬಗ್ಗೆ ಯಾರೋ ಅನುಮಾನಿಸ್ತಿರ್ಬೋದು, ಈ ರೀತಿಯಾದಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಸತ್ಯವನ್ನು ಶೋಧಿಸಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ನೀವು ಸಹ ನಿಮ್ಮ ಪ್ರೀತಿಪಾತ್ರರ ಮೇಲೆ ಅನುಮಾನಗಳನ್ನು ಪಡಬಾರದು. ಆಯಿತಾ, ಇನ್ನು ಯಾವುದೇ ವಿಷಯದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಅನುಮಾನ ಏನಾದರೂ ಇದ್ದರೆ ಅವರೊಂದಿಗೆ ಕುಳಿತು ಮಾತಾಡಿಕೊಂಡು ಏನಿದೆ ಅನ್ನುವಂಥದ್ದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ನೀವೇ ಯೋಚನೆ ಮಾಡ್ತಾ ಕೂತ್ರೆ ಯಾವುದೂ ಒಂದು ಸಮಸ್ಯೆಗೆ ಪರಿಹಾರ ಸಿಗಲ್ಲ, ಇನ್ನೂ ಅದು ದೊಡ್ಡದಾಗ್ತಾನೆ ಹೋಗ್ತದೆ. ಆಯಿತಾ, ಇನ್ನು ನಿಮ್ಮ ಮೇಲಧಿಕಾರಿಗಳು ಯಾವತ್ತಿಗೂ ಕೂಡ ನಿಮ್ಮೊಂದಿಗೆ ಸ್ವಲ್ಪ
ಒರಟು ಒರಟಾಗಿ ನಡೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಆದರೆ ಅವರು ಯಾಕೆ ನನ್ನ ಬಗ್ಗೆ ಅಸಡ್ಡೆ ಇದೆ, ಯಾಕೆ ಮೊದಲಿಂದನೂ ಈ ಥರ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿದೆ, ಆದರೆ ಇವತ್ತು ಗೊತ್ತಾಗುತ್ತೆ ಅವರು ಯಾಕೆ ನಮ್ಮ ಬಗ್ಗೆ ಈ ರೀತಿ ತಪ್ಪಾಗಿ ತಿಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ನಿಮಗೆ ತಿಳಿಯುವಂತಹ ಒಂದಿಷ್ಟು ಅವಕಾಶಗಳು ಸಿಗ್ತವೆ, ನೀವು ತಿಳ್ಕೊಬೋದು. ಇನ್ನು ನಿಜವಾಗಿಯೂ ಇವತ್ತು ಅದರಿಂದ ಏನಾಗುತ್ತೆ, ಒಳ್ಳೆಯದಾಗುತ್ತೆ, ನೀವು ಕೆಲವೊಂದು ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಇನ್ನು ಬಿಡುವಿನ ವೇಳೆಯಲ್ಲಿ ಆವಾಗವಾಗ ಯೋಚಿಸುವಂತಹ ಕೆಲಸಗಳನ್ನು ಇವತ್ತು ಮಾಡತಕ್ಕಂತಹ ಸಾಧ್ಯತೆಗಳಿದೆ. ಆದರೆ ಆ ಕೆಲಸಗಳನ್ನು ಪೂರ್ತಿ ಮಾಡಲಿಕ್ಕೆ ಆಗಲ್ಲ, ಒಂದಿಷ್ಟು ಸ್ವಲ್ಪ ಸ್ವಲ್ಪ ಮಾಡ್ತಕ್ಕಂಥದ್ದು, ಅದರಿಂದ ಒಂದಿಷ್ಟು ಸಮಾಧಾನ ಸಿಗುತ್ತೆ. ಇನ್ನು ಕೆಲಸದಲ್ಲಿ ಹಿರಿಯರಿಂದ ಒಂದಿಷ್ಟು ಒತ್ತಡ ಇರುತ್ತೆ, ಮನೆಯಲ್ಲೂ ಕೂಡ ಒಂದಿಷ್ಟು ಗೊಂದಲದ ವಾತಾವರಣಗಳು, ತೊಂದರೆ ತಾಪತ್ರಗಳು ಇರುತ್ತೆ. ಆದರೂ ಕೂಡ ಚಿಂತಿಸುವಂಥದ್ದಿಲ್ಲ, ಸಾಯಂಕಾಲ ಎಲ್ಲ ಸರಿ ಹೋಗುತ್ತೆ. ಇನ್ನು ನಿಮ್ಮ ಮಕ್ಕಳ ಕಾರಣದಿಂದಾಗಿ ಒಂದಿಷ್ಟು ಹಣ ಖರ್ಚಾಗುವಂತಹ ಸಾಧ್ಯತೆಗಳು ಇದೆ. ಸ್ವಲ್ಪ ಅವರು ಸ್ಕೂಲ್ ಫೀಸೋ, ಬಟ್ಟೆನೋ, ಬ್ಯಾಗೋ, ಅಥವಾ ಏನೋ ಒಂದು ಅವ್ರ ಬಗ್ಗೆನೇ ನೀವು ಒಂದಿಷ್ಟು ಖರ್ಚು ಮಾಡುವಂತಹ ಪ್ರಸಂಗಗಳು ಬರ್ಬೋದು. ಆಯಿತಾ, ಇದರಿಂದ ನೀವು ಮಕ್ಕಳಿಗೆ ಖರ್ಚು ಮಾಡಿದಾಗ ಸಾಯಂಕಾಲ ಅದು ಬಹಳ ನಿಮ್ಗೆ ಸಂತೋಷ ಕೊಡುತ್ತೆ, ಆ ಖರ್ಚು ನಿಮಗೆ ಬಹಳ ಆನಂದ ಕೊಡುತ್ತೆ. ಆಯಿತಾ, ಇನ್ನು ನಿಮ್ಮ ಮನೆಯ ವಾತಾವರಣ ಕೂಡ ಒಂದಿಷ್ಟು ಬದಲಾವಣೆಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಇದರಿಂದ ಮನಸ್ಸಿಗೂ ಕೂಡ ಸಮಾಧಾನವನ್ನು ತಂದುಕೊಡ್ತಾ ಇರತಕ್ಕಂಥದ್ದು. ಆಯಿತಾ, ಇನ್ನು ಮಕರ ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 9. ಬನ್ನಿ ಆಗಿದರೆ ಮುಂದಿನ ರಾಶಿ ಕುಂಭರಾಶಿಯನ್ನು ನೋಡೋಣ. ನೋಡಿ, ಕುಂಭರಾಶಿಯವ್ರದ್ದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸೋದಕ್ಕಿಂತ ಮೊದಲು ಅದರ ಬಗ್ಗೆ ಅನುಭವಿಯಾಗಿರ್ತಕ್ಕಂಥ ಜನಗಳೊಂದಿಗೆ ಚರ್ಚಿಸಿ ಮಾತಾಡಿ ಇದು ಸರಿಯಾ, ಇದು ತಪ್ಪ, ಇದು ಮಾಡಿದ್ರೆ ಸರಿ ಇದೆಯಾ, ನಿಮ್ಮ ಮನಸ್ಸಿನಲ್ಲೂ ಕೂಡ ಒಂದಿಷ್ಟು ಯೋಚನೆ ಮಾಡಿಕೊಂಡು ಸೂಕ್ತವಾಗಿರುವಂಥ ಜನರ ಸಲಹೆಯನ್ನು ತೆಗೆದುಕೊಂಡು ಆ ಕೆಲಸ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಫಲ ಇವತ್ತು ಸಿಗ್ತಾ ಇದೆ. ಆಯಿತಾ, ಇನ್ನು ನಿಮ್ಮ ಹತ್ತಿರ ಏನಾದರೂ ಸಮಯ ಇದ್ದರೆ ನೀವು ಪ್ರಾರಂಭ ಮಾಡ್ತಾ ಇರತಕ್ಕಂಥ ಕೆಲಸ ಆ ಕ್ಷೇತ್ರಕ್ಕೆ ಹೋಗಿ ನೀವೇ ಪ್ರೆಸೆಂಟ್ ಹೋಗಿ ಆ ಅನುಭವವನ್ನು ನೋಡಿಕೊಂಡು ಆ ಕೆಲಸ ಮಾಡ್ಕೋಬೋದು. ಅರ್ಥ ಆಯ್ತಾ, ನೀವೇನಾದರೂ ಕೆಲಸ ಮಾಡ್ತಾ ಇದ್ರೆ ಅನುಭವಿ ಜನಗಳ ಸಲಹೆ ತಗೊಳ್ಳಿ, ಅಥವಾ ನಿಮಗೆ ಹೋಗಿ ಅಲ್ಲಿ ಏನು ಅನುಭವ ಇದೆ, ಅಲ್ಲಿ ಏನು ಕೆಲಸ ಇದೆ ಅದ್ರ ಬಗ್ಗೆ ನೋಡ್ಕೊಂಬರ್ಬೇಕು ಅಂದರೆ ದಯವಿಟ್ಟು ಹೋಗಿ ನೋಡಿಕೊಂಡು ಅದರ ಅನುಭವವನ್ನು ತೆಗೆದುಕೊಂಡು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಪ್ರಯತ್ನ ಪಡಿ. ಇನ್ನು ಕೆಲವೊಂದು ಏನಾಗುತ್ತೆ, ಸ್ವಲ್ಪ ಒಂದಿಷ್ಟು ಜನರಿಗೆ ಕೆಲಸದ್ದು ಚಿಂತೆ ಜಾಸ್ತಿ ಇರುತ್ತೆ, ಅಥವಾ ಈಗಿರುವಂಥ ಕೆಲಸದ ಬಗ್ಗೆ ಬೇರೆ ಕೆಲಸ ಮಾಡಿಬಿಡಬೇಕು ಅನ್ನುವಂಥ ಯೋಚನೆ ಇರುತ್ತೆ, ಬದಲಾಯಿಸಬೇಕು ಕೆಲಸ ಅನ್ನುವಂಥದ್ದು ಇರುತ್ತೆ, ಅಥವಾ ಏನೋ ಇರುವಂಥ ಕೆಲಸದ ಜೊತೆ ಸೈಡ್ ಬಿಸ್ನೆಸ್ ಮಾಡಬೇಕು ಅಥವಾ ಏನೋ ಪಾರ್ಟ್ ಟೈಮ್ ಮಾಡಬೇಕು ಅನ್ನುವಂಥದ್ದು, ಈ ರೀತಿ ಯೋಚನೆಗಳು ಒಂದಿಷ್ಟು ಇರುತ್ತೆ. ಅದು ನಿಮಗೆ ಬಹಳಷ್ಟು ಯೋಚನೆ ಮಾಡ್ತಾ ಇದ್ದೀರಿ, ಖಂಡಿತವಾಗಿಯೂ ಅದು ಒಳ್ಳೆಯ ಬೆಳವಣಿಗೆ, ಆದರೆ ಯೋಚನೆ ಮಾಡಿ ಕೆಲಸ ಮಾಡಿ. ಆಯಿತಾ, ಇನ್ನು ಒಂದಿಷ್ಟು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ ನೋಡೋದಾದರೆ ಚೆನ್ನಾಗಿದೆ ಇವತ್ತು. ಒಂದಿಷ್ಟು ಯಾವುದೇ ಒಂದು ಮೂಲದಿಂದ ಹಣ ಸಿಗುವಂತಹ ಸಾಧ್ಯತೆಗಳು ನಿಮಗಿದೆ, ಅದು ಒಂದಿಷ್ಟು ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ಇನ್ನು ಧಾರ್ಮಿಕ ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥದ್ದು, ಇನ್ನು ಕೆಲವೊಂದು ಗುರುಗಳು, ಋಷಿಗಳು, ಸಂತರು, ಸಾಧುಗಳು ಭೇಟಿ ಆಗುವಂತಹ ಸಾಧ್ಯತೆಗಳು ಒಂದಿಷ್ಟು ಜನರಿಗೆ ಕಂಡು ಬರ್ತಾ ಇದೆ. ಇನ್ನು ಯಾರೋ ಒಬ್ಬ ವ್ಯಕ್ತಿ, ನಿಮಗೆ ಬೇಕಾಗಿರುವಂಥ ವ್ಯಕ್ತಿ ಒಂದಿಷ್ಟು ಸಾಂತ್ವನವನ್ನು ನೀಡ್ತಕ್ಕಂಥದ್ದು, ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಾರೆ, ನಿಮಗೆ ಅವರು ಗೈಡನ್ನು ಮಾಡುವಂಥ ಸಾಧ್ಯತೆಗಳಿದೆ. ಇನ್ನು ಪ್ರೀತಿಯ ಸಂತೋಷವನ್ನು ಇವತ್ತು ಅನುಭವಿಸ್ತೀರಿ, ಪ್ರೇಮಿಗಳಿಗೂ ತುಂಬ ಚೆನ್ನಾಗಿದೆ, ಪತಿ ಪತ್ನಿಯ ದಾಂಪತ್ಯ ಕೂಡ ಜೀವನ ಕೂಡ ಚೆನ್ನಾಗಿದೆ. ಆಮೇಲೆ ಒಂದಿಷ್ಟು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದಿಷ್ಟು ಸಕ್ರಿಯವಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಿ, ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿಯೂ ಕೂಡ ಇವತ್ತು ನೀವು ಪಾಲ್ಗೊಳ್ಳುವಂತಹ ಸಾಧ್ಯತೆ ಇದೆ. ಜನರಿಂದ ಕೂಡ, ನಿಮ್ಮಿಂದ ಕೂಡ ಕೆಲವೊಂದು ಜನ ಸಲಹೆಯನ್ನು ಪಡೆಯುವಂತಹ ಸಾಧ್ಯತೆಗಳು, ಆ ಸಲಹೆಯನ್ನು ಕೂಡ ಅದನ್ನು ಅವರು ಒಪ್ತಾರೆ ಇವತ್ತು. ತುಂಬ ಚೆನ್ನಾಗಿದೆ, ಭಾಳ ಬ್ಯುಸಿ ಇರ್ತೀರಿ ಇವತ್ತು, ತುಂಬ ಚೆನ್ನಾಗಿದೆ. ಇನ್ನು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಒಂದಿಷ್ಟು ಯಶಸ್ ಅನ್ನುವಂಥದ್ದು ಇವತ್ತು ಸಿಗುವಂಥ ಸಾಧ್ಯತೆ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಕುಂಭರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 7. ಬನ್ನಿ ಆಗಿದರೆ ಮುಂದಿನ ರಾಶಿ, ಕೊನೆಯ ರಾಶಿ, ಮೀನ ರಾಶಿಯನ್ನು ನೋಡುವಂತಹ ಸಮಯ ಇವತ್ತು. ಫಲ ಮೀನ ರಾಶಿಯವರಿಗೆ ಆಗಿದೆ ಅಂತಂದರೆ, ನೋಡಿ, ನಿಮ್ಮ ಮಗುವಿಗೆ ಒಂದಿಷ್ಟು ಏನಾಗುತ್ತೆ, ಓದಿನಲ್ಲಿ ಭಾಳ ಒಳ್ಳೆ ಸಾಧನೆ ಮಾಡಿಬಿಡ್ಬೋದು, ಯಾವುದೋ ಒಂದು ಪ್ರಶಸ್ತಿ ಬರಬಹುದು, ಅಥವಾ ಏನೋ ಒಂದು ನಾಟ್ಯ ಮಾಡಬಹುದು ಸ್ಕೂಲಲ್ಲಿ, ಅಥವಾ ಕೆಲಸ ಸಿಕ್ಬಿಡ್ಬೋದು, ಅವರೇನಾದರೂ ದೊಡ್ಡವರಾಗಿದ್ದರೆ ಕೆಲಸ ಸಿಕ್ಬಿಡ್ಬೋದು. ಈ ರೀತಿ ಮಕ್ಕಳ ದೆಸೆಯಿಂದ ನಿಮಗೆ, ಮೀನರಾಶಿಯವ್ರಿಗೆ,
ಒಂದಿಷ್ಟು ಸಂತೋಷ ಆಗುವಂಥದ್ದು, ಖುಷಿ ಪಡುವಂಥ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ನಿರೀಕ್ಷೆಗಳನ್ನು ಅವರು ಪೂರೈಸ್ತಾರೆ, ಅದರಿಂದ ನಿಮ್ಮ ಕನಸು ನನಸಾಗುವಂತಹ ಸಾಧ್ಯತೆ ಇದೆ. ಆಮೇಲೆ ನಿಮ್ಮ ಪತಿಯೋ ಅಥವಾ ಪತ್ನಿಯೋ ನಿಜವಾಗಿಯೂ ಇವತ್ತು ಬಹಳಷ್ಟು ಖುಷಿ ಖುಷಿಯಾಗಿರ್ತಾರೆ, ಭಾವಪೂರ್ಣವಾಗಿ ನಿಮ್ಮ ಹತ್ರ ಎಲ್ಲವನ್ನು ಹಂಚಿಕೊಳ್ತಾರೆ, ಒಬ್ರಿಗೊಬ್ರದ್ದು ಭಾಳ ಚೆನ್ನಾಗಿ ಹೊಂದಾಣಿಕೆಯನ್ನು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವೃತ್ತಿಯಲ್ಲಿ ಸ್ವಂತ ನಿರ್ಧಾರಗಳನ್ನು ಮಾಡತಕ್ಕಂಥ ಅವಶ್ಯಕತೆ ಬಹಳಷ್ಟು ಇದೆ, ಅದು ನಿಮಗೆ ಲಾಭವನ್ನು ತರತಕ್ಕಂಥದ್ದು. ಇಲ್ಲಿ ನಿಮಗೆ ಯಾರೇ ಏನೇ ಸಜೆಷನ್ ಕೊಟ್ಟರೂ ಕೂಡ ನೀವೊಮ್ಮೆ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಇವತ್ತು ಭಾಳಷ್ಟು ಆಶಯಪ್ರಜ್ಞೆ ಇರುತ್ತೆ ನಿಮಗೆ, ಒಂದಿಷ್ಟು ನಗ್ತಾ ಇರ್ತೀರಿ, ಏನೋ ಜೋಗ್ಗಳು ಹೇಳುವಂಥದ್ದು, ಯಾರೋ ಹೇಳಿರುವಂಥ ಜೋಗ್ಗಳಿಗೆ ನೀವು ನಗ್ಬೋದು, ಅಥವಾ ನೀವೇ ಜೋಗ್ಗಳನ್ನು ಹೇಳ್ಬೋದು, ಅಥವಾ ಯಾವುದೋ ಒಂದು ಭಾಳ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಚೈತನ್ಯಯುಕ್ತವಾಗಿರ್ತೀರಿ ಇವತ್ತು, ಏನೋ ಒಂದು ಸ್ಪೆಷಲ್ ಎನರ್ಜಿ ಥರ ಇರ್ತೀರಿ. ನೀವೇನೇ ಮಾಡಿದರೂ ಕೂಡ ಸಾಮಾನ್ಯವಾಗಿ ನೀವೇನೇ ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ಒಂದಿಷ್ಟು ನಿಮ್ಗೆ ಸಮಯನೂ ಉಳಿತದೆ ಮತ್ತು ಅದು ಸಕ್ಸಸ್ ಕೂಡ ಆಗ್ತಾ ಇರತಕ್ಕಂಥದ್ದು, ಅದು ನಿಮಗೆ ಒಂದಿಷ್ಟು ಖುಷಿಯನ್ನು ತಂದುಕೊಡುತ್ತೆ. ಇನ್ನು ನಿಮ್ಮ ಆಪ್ತವಾಗಿರತಕ್ಕಂತಹ ಸ್ನೇಹಿತರ ಸಹಾಯದಿಂದ ಇನ್ನು ಕೆಲವು ವ್ಯಾಪಾರಿಗಳಿಗೆ ಹಣದ ಲಾಭವಾಗ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಆಮೇಲೆ ಈ ಹಣ ಏನಿದೆಯಲ್ಲ, ಅನೇಕ ಸಮಸ್ಯೆಗಳನ್ನು ಕೂಡ ನಿಮಗೆ ದೂರ ಮಾಡುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ, ನಿಮ್ಮ ಕಮಿಟ್ಮೆಂಟ್ಗಳಿಗೂ ಕೂಡ ಇದು ಸೊಲ್ಯೂಷನ್ ಆಗಿ ಪರಿವರ್ತನೆ ಆಗ್ತಾ ಇರತಕ್ಕಂಥದ್ದು ಮೀನರಾಶಿಯವರಿಗೆ. ಮೀನರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 5. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದ್ವಾದಶ ರಾಶಿಯವರ ಫಲ ಯಾವ ರೀತಿ ಇತ್ತು ಅಂಥೇಳಿ ತಿಳ್ಕೊಂಡಿದ್ದೀರಿ, ಒಳ್ಳೆಯದಾಗಲಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾವು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.